ರಾಜ್ಯದಲ್ಲಿಂದು ಕೊರೋನಾ ಅಬ್ಬರಕ್ಕೆ ದಾಖಲೆಗಳೆಲ್ಲ ಛಿದ್ರ ಛಿದ್ರವಾಗಿದೆ. ಕಳೆದ 24 ಗಂಟೆಗಳಲ್ಲಿ ಹಿಂದೆಂದೂ ದಾಖಲಾಗದಷ್ಟು ಕೊರೋನಾ ಸೋಂಕಿತರ ಸಂಖ್ಯೆ ದಾಖಲಾಗಿದೆ. ಒಂದೇ ದಿನ 29,438 ಪ್ರಕರಣಗಳು ಪತ್ತೆಯಾಗಿದ್ದು ಬರೋಬ್ಬರಿ 208 ಮಂದಿ ಕೊರೋನಾಗೆ ಬಲಿಯಾಗಿದ್ದಾರೆ. ಅಲ್ಲದೆ 9,058 ಮಂದಿ ಕೊರೋನಾದಿಂದ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದು 1,280 ಮಂದಿಗೆ ಐಸಿಯುನಲ್ಲಿ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಬೆಂಗಳೂರಲ್ಲೂ ಸಹ ಇಂದು ಕೊರೋನಾ ಸೋಂಕಿನ ಸ್ಫೋಟವಾಗಿದೆ. ಒಂದೇ ದಿನ ಬೆಂಗಳೂರಿನಲ್ಲಿ ಸೋಂಕಿನ ಸಂಖ್ಯೆ 17,000 ಗಡಿ ದಾಟಿದೆ. ಕಳೆದ 24 ಗಂಟೆಗಳಲ್ಲಿ 17,342 ಕೇಸ್ ಪತ್ತೆಯಾಗಿದ್ದು ಬರೋಬ್ಬರಿ 149 ಮಂದಿ ಬೆಂಗಳೂರಲ್ಲೇ ಸಾವನ್ನಪ್ಪಿದ್ದಾರೆ. ಅಲ್ಲದೆ ಕೊರೋನಾದಿಂದ 4,646 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು ಬೆಂಗಳೂರಿನಲ್ಲೇ ಸದ್ಯ 1,62,171 ಸಕ್ರಿಯ ಪ್ರಕರಣಗಳಿವೆ. ಇನ್ನು 8 ಜಿಲ್ಲೆಗಳಲ್ಲಿ ಒಂದೇ ದಿನ ಸೋಂಕಿನ ಸಂಖ್ಯೆ 500 ಗಡಿ ದಾಟಿದೆ. ತುಮಕೂರಲ್ಲಿ 1,559 ಮಂದಿಗೆ ಕೊರೋನಾ ಸೋಂಕು ತಗುಲಿದ್ದು ಹಾಸನದಲ್ಲಿ 823, ಕಲಬುರಗಿಯಲ್ಲಿ 791, ಬಳ್ಳಾರಿಯಲ್ಲಿ 731, ಮಂಡ್ಯದಲ್ಲಿ 688, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 684, ಮೈಸೂರಲ್ಲಿ 536, ಚಿಕ್ಕಬಳ್ಳಾಪುರದಲ್ಲಿ 506 ಮಂದಿಗೆ ಸೋಂಕು ದೃಢಪಟ್ಟಿದೆ. ವೀಕೆಂಡ್ ಕರ್ಫ್ಯೂ ಇದ್ರೂ ಬಾದಾಮಿಯಲ್ಲಿ ರಸ್ತೆಗೆ ಇಳಿದ ಬೈಕ್ ಸವಾರನಿಗೆ ತಹಶೀಲ್ದಾರ್ ಎಸ್ಎಸ್ ಇಂಗಳೆ ಲಾಠಿ ರುಚಿ ತೋರಿಸಿದ್ದಾರೆ. ಸ್ವತಃ ತಾವೇ ರಸ್ತೆಗಿಳಿದ ತಹಶೀಲ್ದಾರ್ ನಗರದಲ್ಲಿ ಫುಲ್ ರೌಂಡ್ಸ್ ಹಾಕಿದ್ರು. ಈ ವೇಳೆ ಅನಗತ್ಯವಾಗಿ ರಸ್ತೆಗಿಳಿದವರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಕೊರೋನಾ ವೀಕೆಂಡ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ರೂಲ್ಸ್ ಬ್ರೇಕ್ ಮಾಡಿದವರಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಕರ್ಫ್ಯೂ ಮಧ್ಯೆಯೂ ರಸ್ತೆಗಿಳಿದ ಬೈಕ್ ಸವಾರರ ಮೇಲೆ ಪೊಲೀಸರು ಕೈಗೆ ಸಿಕ್ಕಾಕೊಂಡಿದ್ದು ಪೊಲೀಸರ ಕೈಯಲ್ಲಿ ಲಾಠಿ ರುಚಿ ತೋರಿಸಿಕೊಂಡಿದ್ದಾರೆ. ಅಲ್ಲದೆ ಮಾಸ್ಕ್ ಇಲ್ಲದೆ ಸುತ್ತಾಡ್ತಾ ಇದ್ದ ಮತ್ತೊಬ್ಬ ವ್ಯಕ್ತಿಗೆ ಲಾಠಿ ರುಚಿ ತೋರಿಸಿದ್ದಾರೆ. ರಾಜ್ಯಾದ್ಯಂತ ವೀಕೆಂಡ್ ಕರ್ಫ್ಯೂ ಇದ್ರೂ ಜನ ಕ್ಯಾರೆ ಅನ್ನದೇ ಜಾತ್ರೆ ಮಾಡಿದ್ದಾರೆ. ರಾಯಚೂರು ತಾಲೂಕಿನ ಬೋಳಮಾನದೊಡ್ಡಿಯಲ್ಲಿ 100 ಜನ ಸೇರಿಕೊಂಡು ಜಾತ್ರೆ ಆಚರಿಸಿದ್ದಾರೆ. ಅಲ್ಲದೆ ಅಲ್ಲಿಯೇ ಅಡುಗೆ ಮಾಡಿ ದೇವರಿಗೆ ನೈವೇದ್ಯ ನೀಡಿ ತಾವು ಊಟ ಮಾಡಿದ್ದಾರೆ. ವೀಕೆಂಡ್ ಕರ್ಫ್ಯೂಗೆ ವಿಜಯಪುರ ಜಿಲ್ಲೆ ಸಂಪೂರ್ಣ ಸ್ತಬ್ಧವಾಗಿದೆ. ಅಗತ್ಯ ಸೇವೆಯಲ್ಲಿರುವ ವಾಹನಗಳನ್ನು ಹೊರತುಪಡಿಸಿ ಉಳಿದ ವಾಹನಗಳ ಸಂಚಾರಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ವೀಕೆಂಡ್ ಲಾಕ್ಡೌನ್ಗೆ ವಿಜಯಪುರ ಸ್ತಬ್ಧವಾಗಿರುವ ದೃಶ್ಯಗಳು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕೊರೋನಾ ಕಟ್ಟಿಹಾಕುವುದಕ್ಕೆ ಜಾರಿ ಮಾಡಿರೋ ವೀಕೆಂಡ್ ಕರ್ಫ್ಯೂನಿಂದ ಹೆದ್ದಾರಿ ವಾಹನ ಸವಾರರಿಗೆ ಫುಲ್ ಫ್ರೀ ಆದಂತಾಗಿದೆ. ಹೆಚ್ಚಿನ ವಾಹನಗಳು ಇಲ್ಲದೇ ಇರೋದ್ರಿಂದ ಅತಿ ವೇಗವಾಗಿ ಚಾಲನೆ ಮಾಡುತ್ತಿದ್ದಾರೆ. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಕಡಕೋಳ ಗ್ರಾಮದಲ್ಲಿ ಸಿಡಿಲ ಹೊಡೆತಕ್ಕೆ 3 ಸಾವನ್ನಪ್ಪಿದ್ದಾರೆ. ಧಾರಾಕಾರ ಮಳೆಯಾಗ್ತಿದ್ದರಿಂದ 5 ಮರದ ಕೆಳಗೆ ನಿಂತಿದ್ದಾರೆ. ಈ ವೇಳೆ ಸಿಡಿಲು ಬಡಿದಿದ್ದು 3 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ಮಳೆರಾಯ ಅಬ್ಬರಿಸಿದ್ದಾನೆ. ಗುಡುಗು ಸಹಿತ ಧಾರಾಕಾರ ಮಳೆಯಾಗಿದ್ದು ಮಾಗಡಿ ತಾಲೂಕು ಕಂಬದಕಲ್ಲು ಗ್ರಾಮದಲ್ಲಿ ಮರವೊಂದಕ್ಕೆ ಸಿಡಿಲು ಬಡಿದಿದೆ. ಸಿಡಿಲು ಹೊಡೆದ ರಭಸಕ್ಕೆ ಅಂಗಡಿ ಪಕ್ಕದಲ್ಲಿದ್ದ ಮರವೇ ಧರೆಗುರುಳಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇದಾಗಿತ್ತು ಈ ಹೊತ್ತಿನ 30:30 ಸುದ್ದಿ. ನೋಡಿ, ನಾನು ಸ್ಟುಡಿಯೋಯಿಂದ ಹೊರಗೆ ಹೋಗ್ತಾ ಇದ್ದೀನಿ. ಸೊ ಮಾಸ್ಕ್ ಅನ್ನ ಧರಿಸ್ತಾ ಇದ್ದೀನಿ. ನೀವು ಕೂಡ ಸರ್ಕಾರದ ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡಿ. ಸೊ ನಿಮ್ಮ ಕುಟುಂಬದ ರಕ್ಷಣೆಯನ್ನ ನೀವೇ ಕಾಪಾಡ್ಕೊಳ್ಳಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.